ಚುಕ್ಕೋಡಿಯ ಮಹಾವೀರ್ ನಗರದಲ್ಲಿರುವ ಶ್ರೀ 1008 ಶಾಂತಿನಾಥ್ ದಿಗಂಬರ್ ಜೈನ್ ಮಂದಿರದಲ್ಲಿ ಚಾತುರ್ಮಾಸದ ಅಂಗವಾಗಿ ಮಂಗಳ ಕಳಶ ಸ್ಥಾಪನೆ ಕಾರ್ಯಕ್ರಮ ಜರುಗಿತು. ಕಳಶ ಸ್ಥಾಪನೆಯ ಪಾವನ ಸಾನ್ನಿಧ್ಯವನ್ನು ಗಣನಿ ಆರಿಕಾ ಶ್ರೀ 105 ಜಿನವಾನಿ ಮಾತಾಜಿ ತಮ್ಮ ಸಂಘದೊಂದಿಗೆ ವಹಿಸಿ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಿದರು. ಚಾತುರ್ಮಾಸದ ಪ್ರಥಮ ಕಳಶ ಸಮ್ಯಕ ದರ್ಶನವನ್ನು ಎಷ್ಟಿ ಮುನ್ನೋಳಿ ಹಾಗೂ ಪ್ರೇಮಾ ಮುನ್ನೋಳಿ ನೆರವೇರಿಸಿದರು. ಎರಡನೆಯ ಕಳಶವಾದ ಸಮ್ಯಕ ಜ್ಞಾನವನ್ನು ಪ್ರಕಾಶ್ ಮಾಲಗಾವೆ ಹಾಗೂ ಪ್ರಭಾ ಮಾಲಗಾವೆ ಸ್ಥಾಪಿಸಿದರು. ಮೂರನೆಯ ಕಳಶ ಸಮೇಕ ಚಾರಿತ್ರ ಕಳಶವನ್ನು ಡಾಕ್ಟರ್ ಪದ್ಮರಾಜ್ ಪಾಟೀಲ್ ಹಾಗೂ ಸೀಮಾ ಪಾಟೀಲ್ ಇವರ ಪರವಾಗಿ ಬಿಎ ಭೋಜ್ಕರ್ ದಂಪತಿಗಳು ನೆರವೇರಿಸಿದರು. ಸಾನ್ನಿಧ್ಯ ವಹಿಸಿದ್ದ ಮಾತಾಜಿ ಮಾತನಾಡಿ, ಎಲ್ಲರೂ ಪುಣ್ಯದ ಮಾರ್ಗದಿಂದ ನಡೆಯಬೇಕು, ಧರ್ಮದ ಮಾರ್ಗದಿಂದ ನಡೆದು ಮಾನವ ಜನ್ಮದ ಸಾರ್ಥಕತೆ ಪಡೆದುಕೊಳ್ಳಬೇಕೆಂದು ತಿಳಿ ಹೇಳಿದರು. ಅಭಿಷೇಕ, ಶಾಂತಿ ಮಂತ್ರ ಪಠನ, ಜ್ಞಾನ ತಪ ಕೈಗೊಳ್ಳುವ ಮೂಲಕ ಎಲ್ಲ ರೋಗದಿಂದ ಪಾರಾಗಬಹುದು, ಜೊತೆಗೆ ಕೊರೋನಾ ಗೆಲ್ಲಬಹುದೆಂದು ಮಾತಾಜಿ ಹೇಳಿದರು. ಕಾರ್ಯಕ್ರಮದಲ್ಲಿ ರಾವ್ ಸಾಹೇಬ್ ಕೆಸ್ತಿ, ರಾಜು ಲಡ್ಗೆ, ದರ್ಶನ್ ಉಪಾಧ್ಯಾಯ, ರಾಜು ಪಂಡಿತ್, ಆರ್ ಡಿ ಚೌಗಲಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.